ಅದೆರಡು ಒಟ್ಟಿಗೆ ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕಿ ನೋಡಿ ಅದು ಅದ್ರ ಜೊತೆ ಹುರಿದು ಬಂದ್ಬಿಡತ್ತೆ ಚೆನ್ನಾಗಿ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಬೇಳೆ ಹಾಕಿ ಈಗ ಚೆನ್ನಾಗಿ ಅದರಲ್ಲಿ ಚೆನ್ನಾಗಿ ಆಡಿಸ್ಕೊಳ್ಳಿ ಯಾಕಂದರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿ ಬಂದ್ಬಿಡುತ್ತೆ ಅದಕ್ಕೀಗ ಗೋಡಂಬಿ ತುಂಡುಗಳು ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಮತ್ತು ಒಂದು ಹಸಿ ಮೆಣಸಿನಕಾಯಿ ನಾಲ್ಕು ಪೀಸ್ ಮಾಡಿ ಹಾಕಿದ್ರೆ ತುಂಬಾ ಖಾರ ಇದೆ ಅದು ಇದಕ್ಕೆ ಇದು ಅಷ್ಟು ಖಾರ ತಗೊಳ್ಳೋದಿಲ್ಲ ಅಷ್ಟು ವೆಜಿಟೇಬಲ್ಸ್ ಹಾಕಿದ್ರು ಕೂಡ ಮತ್ತು ಅರ್ಧ ಟೀ ಸ್ಪೂನು ಜಿಂಜರ್ ಹಾಕ್ಕೊಳ್ಳಿ ಶುಂಠಿ ಗ್ರೇಟ್ ಮಾಡಿರೋದು ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಒಂದು ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಅದು ಇಲ್ಲೇ ಯಾಕಂದರೆ ಎಲ್ಲ ಫ್ರೈ ಆಗಿ ಬಂದುಬಿಡಲಿ ಚೆನ್ನಾಗಿ ಹುರಿದು ಬಂದುಬಿಡ್ಲಿ ನೋಡಿ ಇವಾಗೆಲ್ಲ ಕಲರ್ ಚೇಂಜ್ ಆಗಿಬಿಡ್ತದ ಈಗ ಅದಕ್ಕೆ ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಮತ್ತೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಕರಿಬೇನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗಲಿ ಈಗ ಅದಕ್ಕೆ ಒಂದು ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಲೆಂತ್ ವೈಸ್ ಕಟ್ ಮಾಡಿದ್ದೀನಿ ಯಾಕಂದರೆ ಅದಕ್ಕೆ ಟ್ಯಾಲಿ ಆಗಬೇಕಲ್ಲ ಶಾವಿಗೆ ಟ್ಯಾಲಿ ಆಗೋ ಹಾಗೆ ಕಟ್ ಮಾಡಿದ್ದೀನಿ ಉಳ್ ಎಷ್ಟು ಬೇಕೋ ಅಷ್ಟು ಆ ಡಿಶ್ಗೆ ಅಂದಾಜೆಲ್ಲ ಹಾಕೊಳ್ಳಿ ಮತ್ತು ನೋಡಬೇಕಾದ್ರೆ ಹಾಕ್ಕೊಳ್ಬೋದು ಒಂದು ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಮತ್ತು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಲಿ ಹಾಗೆ ಇವಾಗ ನೋಡಿ ಆಯಿತಲ್ಲ ಈಗ ಅದಕ್ಕೆ ಕಟ್ ಮಾಡಿರುವಂಥ ಕ್ಯಾರೆಟ್ಸ್ ಅರ್ಧ ಕಪ್ ಹಾಕಿ ಅದು ಅಷ್ಟೇ ಲೆಂತ್ ವೈಸ್ ಎಲ್ಲ ಕಟ್ ಮಾಡಿದ್ದೀನಿ ಹಾಗೆ ನವಿಲ್ ಕೋಸ್ ಹಾಕಿದ್ದೀನಿ ತುಂಬ ಟೆಂಡರ್ ಇದೆ ಅದನ್ನು ಹಾಕಿದ್ದೀನಿ ಇನ್ಸ್ಟೆಡ್ ಆಫ್ ಕಾಲಿಫ್ಲವರು ಯಾವ್ದು ಬೇಕಾದ್ರೆ ವೆಜಿಟೇಬಲ್ಸ್ ಹಾಕ್ಕೋಬೋದು ಮತ್ತು ಒನ್ ಥರ್ಡ್ ಕಪ್ಪು ಬೀನ್ಸ್ ರಿಂಗ್ ಬೀನ್ಸ್ ಹಾಕಿದ್ದೀನಿ ಚಾಪ್ ಮಾಡಿರೋದು ಹಾಗೆ ಹಾಗೆಯೇ ಗ್ರೀನ್ ಪೀಸ್ ಹಾಕ್ಕೊಳ್ಳಿ ಒನ್ ಥರ್ಡ್ ಕಪ್ ಎಲ್ಲನೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ ಎಲ್ಲ ಟೆಂಡರ್ ವೆಜಿಟೇಬಲ್ಸು ಆಗಿದ್ರಿಂದ ಎರಡರಿಂದ ಮೂರು ನಿಮಿಷದೊಳಗೆ ಬಿಡುತ್ತೆ ಚೆನ್ನಾಗಿ ಸ್ವಲ್ಪ ಬೆಂದರೆ ಸಾಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅದಕ್ಕೆ ಇವಾಗ ಮೂರು ಟೇಬಲ್ ಸ್ಪೂನ್ ನೀರು ಅದು ನೀರು ಇರುತ್ತಲ್ಲ ಬಿಸಿ ಮಾಡಿರೋದು ಅದರಲ್ಲೇ ಮೂರು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕು ಮತ್ತೊಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮೂರು ನಿಮಿಷ ಮಾಡಿದ್ರೆ ಸಾಕು ಎಲ್ಲ ವೆಜಿಟೇಬಲ್ಸು ಟೈದಾಗಿ ಬಂದ್ಬಿಡುತ್ತೆ ಏನೋ ಸ್ವಲ್ಪ ಬಾಡಿ ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು ಆಮೇಲೆ ನಾವು ಇದು ಹಾಕಿದ ಮೇಲೆ ನೀರು ಹಾಕಿದ ಮೇಲೆ ಕುಕ್ ಆಗುತ್ತಲ್ಲ ಮತ್ತು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿಬಿಡ್ತದೆ ನೋಡಿದ್ರಲ್ಲ ಒಂದು ಸ್ಟೀರ್ ಕೊಡಿ ಅದಕ್ಕೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಇದರಿಂದ ಸ್ಪ್ಯಾಟಿಲೋ ಆಯಿತಲ್ಲ ಈಗ ನೋಡಿ ನಾನು ಯಾವ ಶಾವಿಗೆ ಯೂಸ್ ಮಾಡಿದ್ದೀನಿ ಅನಿಲ್ ಶಾವಿಗೆ ಅಂತ ಬರುತ್ತೆ ನಮಗೆ ಇಲ್ಲಿ ಆ ಬ್ರ್ಯಾಂಡೇ ಸಿಗೋದು ಇವಾಗ ಅದೇನು ಮಾಡೋ ಹಂಗಿಲ್ಲ ಅದು ಮೆಜರ್ ಮಾಡಿಬಿಟ್ಟು ಹಾಫ್ ದ ಪ್ಯಾಕೆಟ್ ಅಂದರೆ ನೈಂಟಿ ಗ್ರಾಮ್ಸ್ ಹಾಕಿದ್ದೀನಿ ಅದ್ರಲ್ಲಿ ಒನ್ ಏಯ್ಟಿ ಗ್ರಾಮ್ಸ್ ಇದೆ ಮತ್ತು ಟೂ ಹಂಡ್ರೆಡ್ ಎಮ್ ಎಲ್ ಆಲ್ ನೀರು ಹಾಕಿದ್ದೀನಿ ಬಿಸಿ ಕುದಿಯೋ ನೀರು ಹಾಕಿಬಿಟ್ಟು ಇವಾಗ ಅದಕ್ಕೊಂದು ಮಿಕ್ಸ್ ಕೊಡಿ ಅವರೆಲ್ಲ ಪ್ಯಾಕೆಟಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಎಷ್ಟಕ್ಕೆ ಎಷ್ಟು ನೀರು ಅಂತ ಅಷ್ಟು ಮೆಜರ್ ಮಾಡಿ ಹಾಕಿದರೆ ಆಯಿತು ಬಟ್ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಮಿಕ್ಸ್ ಕೊಟ್ರಲ್ಲ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ತ್ರೀ ಮಿನಿಟ್ಸ್ ತನಕ ಮಾಡಿದರೆ ಸಾಕು ಲೋ ಫ್ಲೇಮಲ್ಲಿ ಇವಾಗ ಚೆಕ್ ಮಾಡಿ ಮೂರು ನಿಮಿಷದ ನಂತರ ನೋಡಿ ಆಗೋಯ್ತು ಕುಕ್ಕಾಗೋಯಿತು ಏನು ಜಾಸ್ತಿ ಟೈಮು ತೊಗೊಳಲ್ಲ ಉದುರು ಉದುರಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಫಸ್ಟ್ ಲಸಾಗಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಜೆಂಟ್ಲಾಗಿ ಒಂದು ಮಿಕ್ಸ್ ಕೊಡ್ರೆ ಆಯಿತು ಈಗ ನಾನು ಅದಕ್ಕೆ ಒಂದು ಪಿಂಚು ಜಸ್ಟ್ ಫಾರ್ ಫ್ಲೇವರು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಒಂದೇ ಪಿಂಚು ಜಾಸ್ತಿ ಇಲ್ಲ ಒನ್ ಟೀ ಸ್ಪೂನು ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಅದಕ್ಕೆಲ್ಲ ತಾಗಲಿ ಅದು ಪೂರ್ತಿ ಆಯ್ತಲ್ಲ ಈಗ ಅದಕ್ಕೆ ಹಸ್ ಇದು ತೆಂಗಿನ ತುರಿ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡಿರೋದು ಎರಡನ್ನೂ ಒಟ್ಟಿಗೆ ಹಾಕಿದ್ ಬಲ್ಲ ಇವಾಗೊಂದು ಮಿಕ್ಸ್ ಕೊಡಿ ರೆಡಿ ಆಯ್ತು ನಿಮಗೆ ಈಗ ಎಮ್ಮಿ ಬರ್ಮಿಸಲಿ ಭಾತ್ ಹ್ಞೂ ಆರ್ ಉಪ್ಮಾ ಹಾಂ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಂಜಾಯ್ ಮಾಡ್ಬೋದು ಬೇಗ ಆಗುತ್ತೆ ಹಾಂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೀನಿ ಅದನ್ನು ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್